पवर टीवी इलेक्शन सेंटर हुबली धारवाड़ पूर्व विधानसभा क्षेत्र चुनाव पूर्व समीक्षे नड़ीता है। कॉल ओटमी अभियान के उत्तम रेस्पॉन्स लभ्य आता है। बेगे वे करे महापुरवे हरिद बरता है। पवर टीवी इलेक्शन सेंटर के करे आरंभ आगे गंटे हुबली धारवाड़ पूर्व क्षेत्र फलितांश प्रकट आगते हैट्रिक बारिस्तार शासक प्रसाद अब्बय्य जोशी सूत्र के चिद्रवागुत्ता कांग्रेस भद्रकोटे हाल हरवी गेलिसोदक्के कमल मार्तारा इब्राहिम अन्नुवंत कुतूहल इदे। बनी बगे मत्तष्टु डीटेल्स कोड्तारे नम्म पवर टीवी इलेक्शन सेंटर निंद नेरवागि जॉयन आग्ता इद्दारे नम्म इनपुट हेड लोकेश गौड़। लोकेश गमनस्ता इरबहुदु उत्तमवादंत रेस्पॉन्स लभ्य आग्ता इदे। ई बारियू कूड शासक प्रसाद अब्बय्य अवर परवागिये मतदार फ्रीडम आपल कल्तु बेकरी शुरू ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವರ ಒಲುವಿದ್ಯಾ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಖಂಡಿತ ಅಲ್ಲಿನ ಏನು ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿಯನ್ನ ಛೋಟಾ ಮುಂಬೈ ಅಂತ ಹೇಳ್ತಾರೆ ವಾಣಿಜ್ಯ ರಾಜಧಾನಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದ ನಿಜಕ್ಕೂ ಪ್ರತಿದಿನ 3 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿಗೆ ಪ್ರತಿದಿನ ಬಂದು ಹೋಗ್ತಾರೆ ಈ ವಾಣಿಜ್ಯ ಚಟುವಟಿಕೆಗಳಿಂದ ಬೆಳಗಿನಿಂದ ಸಂಜೆವರೆಗೂ ವಾಣಿಜ್ಯ ಚಟುವಟಿಕೆಗಳಿಂದ ಕೂಡಿರುತ್ತೆ ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷಗಳಿಗೆ ಒಂದು ರೀತಿ ಪ್ರತಿಷ್ಠೆಯ ಕಣವಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರವನ್ನ ಏನಾದರೂ ಮಾಡಿ ಈ ಸಾರಿ ಕಮಲವನ್ನ ಅರಳಿಸಬೇಕು ಎಸ್ಸಿ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿದೆ ಏನು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಇಲ್ಲಿ ಎರಡು ಬಾರಿ ಈಗಾಗಲೇ ಪ್ರಸಾದ್ ಅಬ್ಬಯ್ಯ ಅವರು ಶಾಸಕರಾಗಿದ್ದಾರೆ ಕಾಂಗ್ರೆಸ್ನ ಪ್ರಸಾದ್ ಅಬ್ಬಯ್ಯ ಅವರನ್ನ ಸೋಲಿಸಿ ಈ ಕ್ಷೇತ್ರದಲ್ಲಿ ಕಮಲ ಅರಳಿಸಬೇಕು ಅಂತ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ ಆ ರಣತಂತ್ರ ಯಾವ ರೀತಿ ವರ್ಕ್ ಔಟ್ ಆಗುತ್ತೆ ಅನ್ನೋದು ಚುನಾವಣೆಯಲ್ಲಿ ಗೊತ್ತಾಗ್ತಾ ಇದೆ ಗೊತ್ತಾಗುತ್ತೆ ಏನ ಇಬ್ಬರು ಈಗಾಗಲೇ ಶಶಿಕಾಂತ್ ಮತ್ತು ಚಂದ್ರಶೇಖರ್ ಇಬ್ಬರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅವರಿಬ್ಬರಲ್ಲಿ ಯಾರಿಗೆ ಕೊಟ್ರೆ ಯಾರು ಅಸಮಾಧಾನ ಆಗಬಹುದು ಯಾರು ಸಮಾಧಾನವಾಗಿ ಒಬ್ಬರಿಗೆ ಕೊಟ್ರೆ ಒಬ್ಬರಿಗೆ ಅಸಮಾಧಾನಗಳು ಸಹಜ ಆದರೆ ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಿಕ್ಕೆ ಹೈ ಕಮಾಂಡ್ ಹರಸಾಹಸವನ್ನ ಮಾಡ್ತಾ ಇದೆ ಇನ್ನೊಂದೆಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಹಣಿ ಪ್ರತಿ ಚುನಾವಣೆಯಲ್ಲಿ ನಡೆಯತಾ ಇತ್ತು ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರವಿ ಈಗ ಜೆಡಿಎಸ್ ಗೆ ಜಾಯಿನ್ ಆಗಿದ್ದಾರೆ ಅವರು ಜೆಡಿಎಸ್ ನಿಂದ ಕಣಕ್ಕೆ ಇಳಿಯೋದು ಫಿಕ್ಸ್ ಆಗಿದೆ ಇನ್ನು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾದ ಮುಸ್ಲಿಂ ಮತ್ತು ಹಿಂದುಳಿದ ವರ್ಗದ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆದ್ದುಕೊಂಡು ಬರ್ತಾ ಇದೆ ಇದರ ಜೊತೆಗೆ 50,000 ಲಿಂಗಾಯತ ಮತದಾರರು ಕೂಡ ಇದ್ದಾರೆ ಹೀಗಾಗಿ ಬಿಜೆಪಿಗೂ ಗೆಲುವಿನ ಅವಕಾಶ ಇದೆ ಅನ್ನೋ ದೃಷ್ಟಿಯಿಂದ ರಣತಂತ್ರವನ್ನು ರೂಪಿಸುತ್ತಾ ಇದೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರುವಂತ ಏನೋ ಸಿಎಂ ಇಬ್ರಾಹಿಂ ಇದ್ದಾರೆ ಅವರ ಮುಖ ನೋಡಿಕೊಂಡಾದರೂ ಮುಸ್ಲಿಂ ಓಟಗಳನ್ನು ಸೆಳೆಯಬಹುದು ಅನ್ನೋ ಲೆಕ್ಕಾಚಾರ ಪ್ರಾದೇಶಿಕ ಪಕ್ಷ ಜೆಡಿಎಸ್ ನಲ್ಲೇ ಇದೆ ಹೀಗಾಗಿ ವೀರಭದ್ರಪ್ಪ ಹಾಲಹರವಿ ಅವರು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಡೆಯಿಂದ ಟಿಕೆಟ್ ಸಿಗೋದಿಲ್ಲ ಅಂತ ಕನ್ಫರ್ಮ್ ಆಗ್ತಿದಂತೆ ಜೆಡಿಎಸ್ ಗೆ ಜಾಯಿನ್ ಆಗಿದ್ದಾರೆ ಹೀಗಾಗಿ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ ಈ ಬಾರಿ ಚುನಾವಣೆಯಲ್ಲಿ ಮೂರು ಪಕ್ಷಗಳಿಗೂ ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹಣಹಣಿ ನಡೆಯಿತು ಹಾಗಾಗಿ ಜೆಡಿಎಸ್ ಗೆ ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರವಿ ಸೇರ್ಪಡೆ ಆಗಿರೋದ್ರಿಂದ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಲೀನಾ ಇದರ ಫಲಿತಾಂಶ 1 ಗಂಟೆಗೆ ಪ್ರಕಟವಾಗುತ್ತೆ ಈಗಾಗಲೇ ಸಾವಿರಾರು ಕರೆಗಳು ಬಂದಿದ್ದಾವೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನೇರ ಹಣಹಣಿ ಇದೆ ನಮ್ಮ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲವೇ ಲೀನಾ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ